ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಪಿ ಕ್ಲರ್ ಚಾನಲ್. ಆಹಾರ ವೆಬ್ಸೈಟ್ನಲ್ಲಿ ಗ್ರಾಮ ಒನ್ ಐಡಿಯಿಂದ ಫೋಟೋ ಬಾಯ್ ಸೆಂಟರ್ನ ಯಾವ ರೀತಿಯಾಗಿ ಲಾಗಿನ್ ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆಹಾರ ವೆಬ್ಸೈಟಲ್ಲಿ ನೀವು ಫೋಟೋ ಬಾಯ್ ಸೆಂಟರ್ನ ಲಾಗಿನ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಕಡ್ಡಾಯವಾಗಿ ಗ್ರಾಮ ಒನ್ ಐಡಿ ಇರಲೇಬೇಕಾಗಿರುತ್ತೆ. ಸೊ ಗ್ರಾಮ ಒನ್ ಐಡಿ ಇದ್ದರೆ ಮಾತ್ರ ನೀವು ಲಾಗಿನ್ ಮಾಡ್ಬೋದು. ಅದು ಯಾವ ರೀತಿಯಾಗಿ ಲಾಗಿನ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ತಾವು ಇನ್ನುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿ ಎಸ್ ಪಿ ಕ್ಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಗೆ ಹಾಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫೋಟೋ ಬಾಯ್ ಸೆಂಟರ್ನ ನೀವು ಗ್ರಾಮ ಒನ್ ಐಡಿಯಿಂದ ಲಾಗಿನ್ ಮಾಡ್ಬೋದು. ಅದು ತುಂಬ ಸುಲಭವಾಗಿದೆ. ಸೊ ಅದು ಯಾವ ರೀತಿಯಾಗಿ ಲಾಗಿನ್ ಮಾಡಬೇಕು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಇಲ್ಲಿ ಕಾಣುವಂಥ ಅಫೀಸಿಯಲ್ ವೆಬ್ಸೈಟಿಗೆ ಭೇಟಿ ನೀಡಿ. ಸೊ ಈ ಒಂದು ಅಫೀಸಿಯಲ್ ವೆಬ್ಸೈಟ್ ಲಿಂಕ್ನ ನಾನು ಈ ವಿಡಿಯೋ ಕೆಳಗಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂಥ ಅಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಓಪನ್ ಆದ ನಂತರ ಇಲ್ಲಿ ಈ ಸೇವೆಗಳು ಅಂತಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ಇಲ್ಲಿ ಫೋಟೋ ಬಯೋ ಸೆಂಟರ್ ಅಂತ ಬಂದಿರುತ್ತೆ. ಸೊ ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳು ಇಲ್ಲಿ ಶೋ ಆಗ್ತಿರ್ತವೆ. ಸೊ ಇದರಲ್ಲಿ ಮೂರು ಡಿವಿಷನ್ನ ಕೊಟ್ಟಿರ್ತಾರೆ. ಸೊ ನಿಮ್ಮ ಒಂದು ಜಿಲ್ಲೆ ಯಾವ ಒಂದು ಡಿವಿಷನಲ್ಲಿದೆ, ಸೊ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಒಂದು ಗ್ರಾಮ ಒಂದು ಸೆಂಟರ್ ಎಲ್ಲಿರುತ್ತೋ, ಸೊ ಯಾವ ಜಿಲ್ಲೆಗೆ ಸಂಬಂಧಪಟ್ಟದಾಗಿರುತ್ತೋ, ಸೊ ಆ ಒಂದು ಜಿಲ್ಲೆನ ನೀವು ಇಲ್ಲಿ ಸರಿಯಾಗಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಡಿವಿಷನ್ ಆಯ್ಕೆ ಮಾಡ್ಕೊಂಡ್ರೆ ಸಾಕು. ನೀವು ಡಿವಿಷನ್ ಆಯ್ಕೆ ಮಾಡ್ಕೊಂಡ ನಂತರ ಸೊ ನಿಮಗೆ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಈ ರೀತಿಯಾಗಿ ಫೋಟೋ ಬಾಯ್ ಸೆಂಟರ್ ಓಪನ್ ಆಗಿರುತ್ತೆ. ಸೊ ಇಲ್ಲಿ ನೀವು ಭಾಷೆ ಕೂಡ ಆಯ್ಕೆ ಮಾಡ್ಕೋಬಹುದು. ನಿಮಗೆ ಕನ್ನಡ ಕಂಫರ್ಟಬಲ್ ಇದ್ರೆ ಕನ್ನಡದಲ್ಲಿ ನೀವು ಮುಂದುವರಿಬಹುದು. ಸೊ ನಿಮಗೆ ಇಲ್ಲಿ ಇಂಗ್ಲೀಷಲ್ಲಿ ಏನಾದರೂ ಮುಂದುವರಿಬೇಕಾಗಿತ್ತು ಅಂದರೆ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹೆಸರು ಅಂತಿದೆ, ಸೊ ಪಾಸ್ವರ್ಡ್ ಅಂತಿದೆ, ಇಲ್ಲಿ ಇರುವಂಥ ಕ್ಯಾಪ್ಚ ಇದೆ. ಸೊ ನಿಮ್ಮ ಒಂದು ಯೂಸರ್ ಐಡಿನ ನೀವು ಸರಿಯಾಗಿ ಹಾಕಬೇಕಾಗುತ್ತೆ. ಗ್ರಾಮ ಒನ್ ಐಡಿ ಅಂತ ಹೇಳ್ತಾರೆ. ಸೊ ಆ ಒಂದು ಐಡಿನ ಸರಿಯಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ಗ್ರಾಮ ಒನ್ ಐಡಿಗೆ ಪಾಸ್ವರ್ಡ್ ಇರುವಂಥದ್ದನ್ನು ನೀವು ಸರಿಯಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಕಾಣುವಂಥ ಕ್ಯಾಪ್ಷನ ನೀವು ಇಲ್ಲಿ ಕ್ಯಾಪ್ಚ ನಮೂದಿಸಿ ಅಂತಿದೆ. ಸೊ ಇದರಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದಾದಮೇಲೆ ನಿಮಗೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಲಾಗಿನ್ ಅಂತಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಜೀವಮಾಪನ ದೃಢೀಕರಣ ಅಂತ ಈ ರೀತಿಯಾಗಿ ಬಂದಿರುತ್ತೆ. ಸೊ ಇಲ್ಲಿ ಐ ಆಮ್ ಅಲೋವಿಂಗ್ ಅಂತ ಇರುತ್ತೆ. ಇಲ್ಲಿ ಸೆಲೆಕ್ಟ್ ಅಥವಾ ಟಿಕ್ ಮಾರ್ಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫಿಂಗರ್ ಪ್ರಿಂಟ್ ಇಮೇಜ್ ಅಂತ ಬಂದಿರುತ್ತೆ. ಸೊ ಗ್ರಾಮವನ್ನು ಐಡಿ ಯಾರ ಹೆಸರಿನ ಮೇಲೆ ನೀವು ಹೊಂದಿರ್ತೀರ, ಸೊ ಅವರ ಒಂದು ಕ್ಯಾಪ್ಚರ್ನ ಇಲ್ಲಿ ಕೊಡಬೇಕಾಗಿರುತ್ತೆ ಅಥವಾ ಫಿಂಗರ್ ಪ್ರಿಂಟ್ ಇಮೇಜನ್ನು ಕೊಡಬೇಕಾಗಿರುತ್ತೆ. ಇಲ್ಲಿ ಕ್ಯಾಪ್ಚರ್ ಅಂತಿದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಒಂದು ಕಂಪ್ಯೂಟರ್ಗೆ ಅಥವಾ ಸಿಸ್ಟಮ್ಗೆ ಸೆಕ್ವಿಜನ್ ಡಿವೈಸ್ನ ನೀವು ಕನೆಕ್ಟ್ ಮಾಡ್ಕೊಂಡಿರಬೇಕಾಗಿರುತ್ತೆ. ಕನೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕ್ಯಾಪ್ಚರ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಕ್ಯಾಪ್ಚರ್ನ ಸರಿಯಾಗಿ ಕೊಡಬೇಕಾಗುತ್ತೆ. ಕ್ಯಾಪ್ಚರ್ನ ಸರಿಯಾಗಿ ಕೊಟ್ಟ ನಂತರ ಇಲ್ಲಿ ಪರಿಶೀಲಿಸುವಂತಿರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಒಂದ್ಸರಿ ಪರಿಶೀಲನೆ ಮಾಡಬೇಕಾಗುತ್ತೆ. ಪರಿಶೀಲನೆ ಮಾಡಿದ ನಂತರ ಈ ರೀತಿಯಾಗಿ ಇಲ್ಲಿ ಹಕ್ಕು ನಿರಾಕರಣೆ ಅಂತ ಬಂದಿರುತ್ತೆ, ಡಿಸ್ಕ್ಲೈಮರ್ ಬಂದಿರುತ್ತೆ. ಒಂದ್ಸರಿ ಇದನ್ನು ಸರಿಯಾಗಿ ನೀವು ಓದ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಓಕೆ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸಿಸ್ಟ್ ಅಂತ ಇರುತ್ತೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಡೈರೆಕ್ಟಾಗಿ ಓಕೆ ಅಂತ ಕೊಟ್ಟರೆ ಸಾಕು. ಓಕೆ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಆಹಾರ ಇಲಾಖೆಯ ಅಪ್ಲಿಕೇಶನ್ ಬಳಕೆದಾರರಿಗೆ ಮಹತ್ವದ ಸೂಚನೆಗಳು ಅಂತ ಬಂದಿರುತ್ತೆ. ಒಂದ್ಸರಿ ಸೂಚನೆಗಳನ್ನ ನೀವು ಸರಿಯಾಗಿ ಓದ್ಕೊಂಡು ನೆಕ್ಸ್ಟ್ ಇಲ್ಲಿ ಓಕೆ ಅಂತಿರುತ್ತೆ, ಸೊ ಓಕೆನ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿರುವಂಥ ಮೇನ್ ಪೇಜ್ ಓಪನ್ ಆಗಿರುತ್ತೆ. ನೋಡ್ಬೋದು ಆಹಾರ ವೆಬ್ಸೈಟ್ನ ಫೋಟೋ ಬಾಯ್ ಸೆಂಟರ್ ನಿಮ್ಮ ಒಂದು ಗ್ರಾಮ ಒನ್ ಐಡಿಯಿಂದ ಲಾಗಿನ್ ಆಗಿರ್ತೀರ. ಸೊ ಲಾಗಿನ್ ಆದ ನಂತರ ಇಲ್ಲಿ ಹೊಸ ರೇಷನ್ ಕಾರ್ಡ್ಗೆ ನೀವು ಅಪ್ಲೈ ಮಾಡ್ಬೋದು. ಅಂದರೆ ಅರ್ಜಿಗಳು ಪ್ರಾರಂಭವಾದ ನಂತರ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈನ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ತಿದ್ದುಪಡಿನ ಸಹ ಮಾಡ್ಬೋದು. ಪಡಿತರ ಚೀಟಿಯಲ್ಲಿ ವಿಳಾಸವನ್ನು ಚೇಂಜ್ ಮಾಡ್ಬೋದು ಮತ್ತು ಸದಸ್ಯರನ್ನು ಸೇರ್ಪಡೆ ಮಾಡ್ಬೋದು ಅಥವಾ ತೆಗೆದು ಹಾಕ್ಬೋದು. ಅಂಗಡಿಯ ಬದಲಾವಣೆ ಸಹ ಮಾಡ್ಬೋದು. ನ್ಯಾಯಬೆಲೆ ಅಂಗಡಿಯ ಬದಲಾವಣೆ ಸಹ ನೀವು ಇಲ್ಲಿ ಮಾಡ್ಬೋದು. ಸೊ ಇಷ್ಟೆಲ್ಲ ಸರ್ವಿಸಸ್ಗಳು ಇಲ್ಲಿ ನಿಮಗೆ ಲಭ್ಯವಿರುತ್ತವೆ. ಅಂದರೆ ಗ್ರಾಮ ಒನ್ ಐಡಿಯಿಂದ ಲಾಗಿನ್ ಆದ ನಂತರ ಈ ಎಲ್ಲ ಸರ್ವಿಸಸ್ಗಳನ್ನ ನೀವು ಆನ್ಲೈನ್ ಮುಖಾಂತರನೇ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟವಾಗಿತ್ತು ಅಂತಂದರೆ ಈ ಒಂದು ಮಾಹಿತಿಗೆ ಲೈಕ್ ಮಾಡಿ, ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.